ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ನಿಮ್ಮ ಸಿರುಮನೆಗೆ ಸ್ವಾಗತ ಇವತ್ತಿನ ಡೇವ್ಳಾಗ್ ಶುರು ಮಾಡ್ತಾ ಇದ್ದೀವಿ ಬೆಳಿಗ್ಗೆಯಿಂದನೇ ಇವತ್ತು ಫ್ರೈಡೇ ಶುಕ್ರವಾರ ಶುಕ್ರವಾರದ ಬ್ಲಾಗ್ ಇದಾಗಿದೆ ನಾನಂತೂ ಫ್ರೆಶ್ಅಪ್ ಆಗಿ ಓಡಾಡ್ಕೊಂಡು ನನ್ನ ಕೆಲಸಗಳು ನಾನು ಮಾಡ್ತಾ ಇರ್ತೀನಿ ಬಟ್ ಇವರು ಮಾತ್ರ ಇದು ಹೇಳಲ್ಲ ಇದು ಹೇಳಲ್ಲ ಗುಂಡಣ್ಣ ಗುಂಡಣ್ಣ ನೀನು ಎಕ್ಸಾಮಿಗೆ ಕರೆಕ್ಟಾಗೇ ಇವತ್ತಿಗೆ ಹದಿನೈದು ದಿನ ಇದೆ ಇವತ್ತು ಮಾರ್ಚ್ ಫಸ್ಟ್ ಅಷ್ಟು ಬೇಗ ಇರೋದು ತಿಂಗಳಾಗೋಯ್ತಪ್ಪ ಮಾರ್ಚ್ ಫಸ್ಟ್ ಇವತ್ತು ಓಕೆ ಈಗ ಹೋಗಿ ಮೇಲೆ ನನಗಂತೂ ಭಾಳ ಹಿಂಸೆ ಆಗಿ ಹೋಗ್ಬಿಡುತ್ತೆ ಅವ್ರನ್ನ ಏಳಿಸಿ ಮಾಡಿಸೋ ಅಷ್ಟು ಓಕೆ ಬನ್ನಿ ಮತ್ತೆ ನೋಡಿ ಈ ಶುರು ಮಾಡೋಣ ಹೇಗೋಗುತ್ತೆ ಏನು ಅಂತ ಎಲ್ಲರೂ ಕೂಡ ನೋಡೋಣ ನಮ್ಮ ಒಂದು ಡೈಲಿ ಬ್ಲಾಗ್ ಇವತ್ತು ಜೊತೆಗೆ ನಾವು ಕೆಲವು ಹೊರಗಡೆ ನಮ್ಮ ಚೆನ್ನಾಗಿ ಬಂದಿದ್ದಾರೆ ಬಂದ್ ಪಕ್ಕಲ್ಲ ಒರೆಸ್ತಾ ಇದ್ದಾರೆ ಹೊರಗಡೆ ಫುಲ್ ಒರೆಸೋದಿಲ್ಲ ಅವ್ರದ್ದು ಡೈಲಿ ಮನೆ ಮುಂದೆ ಆಗ್ಬೋದು ಅಥವಾ ವೀಕ್ಲಿ ಒನ್ ಟು ಆರ್ ತ್ರೀ ಸೊ ಈ ಸಮ್ಮರಲ್ಲಿ ಗ್ರಿಲ್ಸ್ ಎಲ್ಲಾನು ಕೂಡ ಒರೆಸೋದಾಗ್ಬೋದು ಎಲ್ಲ ಕೂಡ ನಮ್ಮ ವಾಚ್ಮ್ಯಾನ್ ಅವರೇ ಮಾಡ್ಕೊಳ್ಳೋದು ಪ್ರತಿಯೊಂದು ಅವರೇ ಕ್ಲೀನ್ ಮಾಡ್ತಾ ಇರ್ತಾರೆ ಹಾಗಾಗಿ ಏನು ಹೊರಗಡೆದೆಲ್ಲ ಕ್ಲೀನ್ ಮಾಡ್ಬೇಕು ಅನ್ನೋದಿಲ್ಲ ಪಾಟ್ಗೆಲ್ಲ ನೀರು ಹಾಕ್ದಾಗ ಮಾತ್ರ ನೀರು ತಳ್ಳೋದು ಮಾಡೋದಿರುತ್ತೆ ಈಗಂತೂ ಸಮ್ಮರ್ ಇರೋದ್ರಿಂದ ರಾತ್ರಿ ಹೊತ್ತೆ ನೀರು ಹಾಕ್ಬಿಟ್ಟಿರ್ತೀನಿ ಬೆಳಿಗ್ಗೆ ಹೊತ್ತೆಲ್ಲ ನೀರು ಹಾಕೋದು ಸ್ವಲ್ಪ ಕಡಿಮೆ ರಾತ್ರಿ ಹೊತ್ತೆ ಗಿಡಕ್ಕೆ ನೀರು ಹಾಕೋದು ಅಭ್ಯಾಸ ಮಾಡ್ಕೊಂಡಿದ್ದೀನಿ ಎಷ್ಟು ಬಿಸಿಲು ಅಂದರೆ ಸಖತ್ತು ಗಿಡಗಳೆಲ್ಲ ಮಾತ್ರ ಹೊಣೆಗೋಗ್ತಾ ಇದೆ ಜೊತೆಗೆ ಹುಳ ಕೂಡ ಬರ್ತಾ ಇದಾವೆ ಎಷ್ಟೇ ಅದಕ್ಕೆ ಮೆಡಿಸಿನ್ಸ್ ಎಲ್ಲ ಸ್ಪ್ರೇ ಮಾಡಿದ್ರು ಕೂಡ ಹುಳಗಳು ಹೋಗ್ತಾ ಇಲ್ಲ ಅಷ್ಟು ಗಿಡಗಳು ಹಾಳಾಗ್ತಾ ಇದೆ ಬಟ್ ನಮ್ಮಮ್ಮ ತುಂಬ ಚೆನ್ನಾಗಿ ಮೈಂಟೈನ್ ಮಾಡ್ತಾರೆ ನಮ್ಮಮ್ಮನಷ್ಟು ಮೈಂಟೈನ್ ಮಾಡೋಕೆ ನನ್ನ ಕೈಲಿ ಗಿಡಗಳನ್ನ ಆಗೋದೇ ಇಲ್ಲ ಬಟ್ ಅದೇ ಅಮ್ಮ ಹೇಳ್ತಾಯಿದ್ರು ಒಂದಷ್ಟು ಹೂದ್ ಗಿಡಗಳಾದರೂ ಹಾಕು ಮನೆಗೆ ಪೂಜೆಗೆ ಓಕೆ ಆಗುತ್ತೆ ನಿನಗೆ ಅಂತ ಬಟ್ ಯಾಕೋ ನನಗೆ ಹೂದ್ ಗಿಡಗಳು ಹಾಕೋದಕ್ಕೆ ತಲೆಗೆ ಬರ್ತಾ ಇಲ್ಲ ನೋಡೋಣ ಟ್ರೈ ಮಾಡ್ತೀನಿ ಸರಿ ಆದಷ್ಟು ಹೋಗಿರೋ ಗಿಡಗಳೆಲ್ಲ ತೆಗೆದುಬಿಟ್ಟು ಹೂದ ಗಿಡನೇ ಹಾಕೋಣ ಪ್ಲ್ಯಾನ್ ಮಾಡಿದ್ದೀನಿ ಸಮ್ಮರ್ ಮುಗಿಲಿ ಅನ್ನತ್ರ ಶುರು ಮಾಡ್ತೀನಿ ಈಗ ಬೆಳಗ್ಗೆ ತಿಂಡಿ ಬಂದು ಇವತ್ತು ಪಾಲಕ್ ಗ್ರೇವಿ ಜೊತೆಗೆ ಪೂರಿ ಮಾಡೋಣ ಅಂತಿದ್ದೀರಾ ಹಾಂ ಪಣಿ ಎಂಟಿ ಅಂತಾನೆ ಅದಾಗಿರ್ತಾರೆ ಅಲ್ವ ರೀ ನಲ್ವತ್ತು ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಉರ್ಕೊಳ್ಳೋರು ಜಾಸ್ತಿ ಇರ್ತಾರೆ ಹುಗ್ಗಿಯೋರು ಜಾಸ್ತಿ ಇರ್ತಾರೆ ಸಂಪಾದನೆ ಹೇಗೆ ಹೇಗೆಲ್ಲ ನೋಡ್ತಾ ಇನ್ನೋ ಅಂತನು ಅಂತಿರ್ತಾರೆ ಏನೂ ಮಾಡೋಕ್ಕಾಗಲ್ಲ ಹ್ಞೂ ನಮ್ಮನ್ ಯಾರು ಒಳು ಬಂದ್ರನ್ನ ಫಸ್ಟ್ ಕಮೆಂಟ್ ನನಗೆ ಬೈದಿದ್ದು ಅಂದ್ರೆ ಯಾರು ಒಬ್ರು ಹಾಕಿದ್ರು ಸ್ಟಾರ್ಟಿಂಗ್ ಅಕ್ಕ ನೀವ್ ಎಷ್ಟು ಲಕ್ಷ್ಮಣವಾಗಿದ್ದೀರ ಅಕ್ಕ ನೀನ್ ನೋಡಿದ್ರೆ ಒಂದು ಲಕ್ಷ್ಮಿ ತರ ಕಾಣಿಸ್ತಿರೋ ಒಂದಿದ್ದ ಹಾಕಿದ್ರು ಅದಕ್ಕೆ ಫಸ್ಟ್ ಬಂದಿದ್ದು ಉಗ್ದಿದ್ದು ಅಂದ್ರೆ ಹ್ಮ್ ಕಣ್ ಸರಿಯಾಗಿ ಬಿಟ್ಕೊಂಡು ನೋಡೋಳು ಲಕ್ಷ್ಮೀ ತರ ಅವಳ ಓಲ್ನೋದ್ ಲಕ್ಷ್ಮಿ ಎದ್ದಿದ್ದೀರಾ ಅಂತ ಹೇಳಿ ಹೋಗಿದ್ರು ಬೇರೆಯವ್ರಿಗೆ ಫಸ್ಟ್ ಬೈಗಳು ಅಂತ ನಾನು ಯೂಟ್ಯೂಬ್ ಅಲ್ಲಿ ಆದ್ರೂ ಎಷ್ಟು ಜನ ಬೈತಾರೋ ಬಿಡ್ತಾರೋ ಬಟ್ ಎಷ್ಟೋ ಜನ ಫ್ರೀಸ್ ಅವ್ರಿರ್ತಾರ ಬಹಳ ಖುಷಿ ಎದುರುಗಡೆ ಯಾರಾದ್ರೂ ಬೈದ್ರೆ ಹೋಗ್ಬಿಟ್ಟು ಅವ್ರಿಗೆ ತಿರುಗಿಸ್ಬಿಟ್ಟು ಏನಾದ್ರು ಕೇಳ್ತೀವಿ ಏನ್ ಹಿಂಗ ಹೆಂಗ್ ಅಂತ ಇದು ಯೂಟ್ಯೂಬ್ ಯಾರಿಗೂ ಗೊತ್ತಾಗಲ್ಲ ಯಾರು ಅನ್ನೋದೇ ಗೊತ್ತಿಲ್ಲ ಜನ ಯಾರ್ಯಾರಿಗೆ ನಮ್ಮ ಮೇಲೆ ಕೋಪ ಇದೆಯೋ ದ್ವೇಷ ಇದೆಯೋ ಹೆಂಗೋ ಒಂದು ಫೋನ್ ನಂಬರ್ ಲೈನ್ ಇಮೇಲ್ ಐ ಡಿ ಕ್ರಿಯೇಟ್ ಮಾಡ್ಕೊಬೋದಲ್ಲ ರೀ ಹಂಗಾಗಿ ಒಂಥರ ಲೈನ್ ಹಾಕ್ಕೊಂಡು ಒಬ್ರೇ ಬೇಕಾದ್ರೂ ಬೇಕು ಅಂತ ಬರೆಯವರು ಇರ್ತಾರೆ ಬಟ್ ಆದರೂ ಎಷ್ಟೋ ಜನ ಮಾತ್ರ ಖುಷಿ ಖುಷಿ ಅವ್ರಿಗೆ ಹೇಳೋದು ಒಬ್ಬ ಎಷ್ಟು ಇಷ್ಟಪಡ್ತಾರೆ ನಮ್ಮನ್ನ ಅಂತ ಅನ್ಸೋದು ಅದು ಜಸ್ಟ್ ವಾಟ್ಸಪ್ಪಲ್ಲಿ ಫೋನ್ ಮಾಡಿ ಕೆಲವೊಂದು ಸರಿ ಹೇಳ್ತಾರಲ್ಲ ಅದಂತೂ ಬಹಳ ಖುಷಿ ಕೊಡುತ್ತೆ ಮಾತ್ರ ಮನೇಲೇ ಇದ್ದಿದ್ರೆ ನಾವು ಏನು ಇವೆಲ್ಲ ಮಾಡದೇ ಇದ್ದಿದ್ರೆ ಇಷ್ಟ ಪ್ರೀತಿ ಸಿಕ್ತಿತ್ತ ಅಂತ ನಮ್ಮನೇಲಿ ನಾನು ಯಾವುದೇ ವಿಚಾರನೂ ಕೂಡ ನಮ್ಮ ಮನೆಯವ್ರಿಗಾಗಲಿ ಮಕ್ಳಿಗಾಗಲಿ ನಮ್ಮ ಅಮ್ಮನಿಗಾಗಲಿ ಹೇಳ್ದೆ ಅಂತೂ ನಾನು ಇರೋದೇ ಇಲ್ಲ ನನ್ನ ಲೈಫಲ್ಲಿ ನಾಲ್ಕು ಜನಕ್ಕೆ ನಮ್ಮ ತಾಯಿಗೆ ನನ್ನ ಮನೆಯವರಿಗೆ ನಾನು ಎರಡು ಮಕ್ಕಳಿಗೆ ನಮ್ಮ ಅಪ್ಪಂಗೆ ಒಂದು ತಕ್ಷಣ ನಾನೇನೂ ಹೇಳೋದಿಲ್ಲ ಬಟ್ ಈ ನಾಲ್ಕು ಜನಕ್ಕೂ ನಾನು ಯಾರೇ ಒಬ್ಬರು ನಾನು ಬೈಬೋದು ಅಥವಾ ನೀವು ಹೊಗಳೋದಿರ್ಬೋದು ನೀವು ಇಷ್ಟಪಡೋದಿರ್ಬೋದು ನೀವು ಏನೇ ಕಮೆಂಟ್ ಹಾಕಿದರೂ ನಾನು ಹೇಳ್ಕೊಳ್ತೀನಿ ಇದಂತೂ ನಮ್ಮ ಮನೇಲಿ ಚೆನ್ನಾಗಿ ಗೊತ್ತು ಯಾರು ಏನೇನು ಕಮೆಂಟ್ ಹಾಕ್ತೀರಾ ಏನೇನು ಅಂತೀರಾ ಅಂತ ಯಾಕಂದರೆ ನಮ್ಮ ಮನೇಲಿ ಒಂದೇ ಇಮೇಲ್ ಐ ನಾವು ಒಂದು ಮೂರು ಫೋನ್ಸು ಮತ್ತು ಟ್ಯಾಬು ಎಲ್ಲನೂ ಕೂಡ ಯೂಸ್ ಮಾಡೋದರಿಂದ ನೀವು ಒಂದು ಕಮೆಂಟ್ ಏನು ಹಾಕ್ತೀರ ಅದು ಅಷ್ಟಕ್ಕೂ ಹೋಗಿರುತ್ತೆ ಅದರ ಅಷ್ಟರಲ್ಲೂ ಕೂಡ ನಮ್ಮ ಮನೆಯವರು ನೋಡ್ತಾ ಇರ್ತಾರೆ ಬಟ್ ನಮ್ಮ ಮನೆಯವ್ರು ಹೇಳೋದು ಒಂದೇ ಈ ಜನ ಹೇಗಿದ್ರು ಅನ್ನೋದು ಅಂತೇ ಇರ್ತಾರೆ ಅಂತಲೇ ಇರ್ತಾರೆ ನೀನು ಅದಕ್ಕೆಲ್ಲ ತಲೆ ಕೆಡಿಸ್ಕೊಬೇಡ ಎಂಥೆಂಥ ದೊಡ್ಡ ವ್ಯಕ್ತಿಗಳನ್ನೇ ಜನ ಬಿಟ್ಟಿಲ್ಲ ಇನ್ನು ನಮ್ಮಂಥ ಸಾಮಾನ್ಯ ಜನರನ್ನ ಬಿಡ್ತಾರ ಅದಕ್ಕೂ ಒಂದೇ ಅಂತಾರೆ ಬಟ್ ಏನು ಅಂದರೆ ಅವರ ಮನಸ್ಥಿತಿ ಹೇಗಿರುತ್ತೋ ಹಾಗೆ ಆ ಒಂದು ವೀಡಿಯೋನ ನೋಡೋದಿರ್ಬೋದು ಅಥವಾ ಆ ಒಬ್ಬ ವ್ಯಕ್ತಿನ ನೋಡೋದಿರ್ಬೋದು ನಾನು ಹೇಗಿರ್ತೀನೋ ನನ್ನ ದೃಷ್ಟಿಕೋನದಲ್ಲಿ ನಾನು ನಿಮ್ಮನ್ನು ನೋಡ್ತೀನಿ ನಾನೇ ಸರಿ ಇಲ್ಲ ಅಂತಂದರೆ ನಿಮ್ಮನ್ನು ನೋಡೋದು ಅದೇ ರೀತಿ ಇರುತ್ತೆ ಆವಾಗ ನೀವು ಸರಿ ಇಲ್ಲ ಅನ್ನೋ ರೀತಿಯೇ ಕಾಣಿಸ್ತೀರ ಹಾಗಾಗಿ ನಿಮ್ಮನ್ನು ಇರುತ್ತೆ ಬಟ್ ನನಗೆ ನಾನು ಒಳ್ಳೆ ರೀತಿಯಾಗಿ ನೋಡಿದ್ರೆ ನನ್ನ ಎದುರುಗಡೆ ಇರೋರು ಒಳ್ಳೆ ರೀತಿಯಾಗಿ ಕಾಣಿಸ್ತಾರೆ ಆವಾಗ ಅವ್ರು ಮಾಡೋ ಕೆಲಸನೂ ಒಳ್ಳೆ ರೀತಿಯಾಗಿ ಕಾಣಿಸುತ್ತೆ ಇಷ್ಟೇ ಸಿಂಪ್ ಸಿಂಪಲ್ ನಮ್ಮ ಮನೆಯವ್ರು ಹೇಳೋದು ಅದಕ್ಕೆಲ್ಲ ತಲೆ ಕೆಡಿಸ್ಕೊಬೇಡ ಯಾರೇ ಒಬ್ಬ ವ್ಯಕ್ತಿ ಯಾ ಏನೇ ಒಂದು ಮಾತಾಡಬೇಕು ಅಂತಂದರೆ ಆ ವ್ಯಕ್ತಿಯಲ್ಲಿ ಆ ಒಂದು ಮೈಂಡ್ ಥಾಟ್ ಇದ್ರೇ ಅವ್ರು ಮಾತಾಡೋದಕ್ಕೆ ಆಗೋದು ಅದಿಲ್ಲ ಅಂತಂದರೆ ಯಾರು ಮಾತಾಡ್ತಾರೆ ಅಂತ ಹೇಳಬೇಕಂದ್ರೆ ನಮ್ಮ ಮನೇಲಿ ನನಗೆ ಸಪೋರ್ಟ್ ಅಂತ ಇರೋದೆ ನಮ್ಮ ಮನೆಯವ್ರು ಆಗ್ಬೋದು ಜೊತೆಗೆ ನಮ್ಮಮ್ಮ ನನ್ನ ಮಕ್ಕಳು ನನ್ನ ಮಕ್ಕಳು ಈಗಲೇ ನನಗೆ ಹೇಳ್ತಿರ್ತಾರೆ ಇವು ಯಾವುದಕ್ಕೂ ತಲೆ ಕೆಡಿಸ್ಕೊಬೇಡಮ್ಮ ನೀನು ಆರಾಮಾಗಿ ಇರೋಮ್ಮ ಅಂದೋರೆಲ್ಲ ಅಂದ್ಕೊಳ್ತಾ ಇರಲಿ ಯಾರು ಬಂದು ಎದುರುಗಡೆ ಮಾತಾಡೋ ಅಷ್ಟು ಧೈರ್ಯ ಇಲ್ಲಲ್ಲ ನೀನು ಯಾಕೆ ತಲೆ ಕೆಡ್ಸ್ಕೊಂತ ಎದುರುಗಡೆ ಬಂದು ಮಾತಾಡೋರು ಇರಬೇಕು ಅಷ್ಟು ಇದು ಮಾಡ್ತಾರೆ ಅಂತಂದರೆ ಹಿಂಗೆ ಎದುರುಗಡೆ ಬಂದು ಅವರು ಹೇಳಿದ್ರೆ ಅವ್ರು ಕರೆಕ್ಟಾಗಿದ್ದಾರೆ ಅನ್ನೋದು ಇಲ್ಲ ಅಂತಂದರೆ ಅವರೇ ಸರಿ ಇಲ್ಲ ಅದಕ್ಕೆ ಹೆದ್ರಿಕೊಂಡು ಎದುರುಗಡೆ ಬಂದು ಮಾತಾಡೋಕ್ಕಾಗ್ದೇನೆ ಹೆದ್ರುಕೊಂಡು ಹಿಂದೆ ಅವರು ನಿನಗೆ ಕಮೆಂಟ್ ಮಾಡೋದು ಬಿಡು ತಲೆ ಅಮ್ಮ ಅಂತ ಯಾಕೆ ಅಂದರೆ ಫ್ರೆಂಡ್ಸ್ ನಾನು ಇದನ್ನು ಹೇಳ್ಕೊಳ್ತಾ ಇದ್ದೀನಿ ಎಷ್ಟೋ ಸರಿ ಎಲ್ಲಾನು ಪ್ರತಿಯೊಂದೂ ಇಗ್ನೋರ್ ಮಾಡಬೇಕು ಅಂತಲೇ ಹೇಳ್ತಾ ಇರ್ತೀನಿ ಕೆಲವೊಂದು ಕಮೆಂಟ್ಸ್ನ ಹೇಳ್ಕೊಳ್ತೀನಿ ಕೆಲವೊಂದು ಹೇಳ್ಕೊಳೋಕ್ಕಾಗೋದಿಲ್ಲ ಒಂದು ನಮಗೆ ಗೊತ್ತಿರೋರೆ ನಮಗೆ ಮಾಡಬಹುದು ಅಂತಲೂ ಕೂಡ ಕೆಲವೊಂದು ಟೈಮಲ್ಲಿ ಅನಿಸುತ್ತೆ ಸಹಿಸ್ಕೊಳ್ಳೋಕ್ಕಾಗದೆ ಇಷ್ಟು ಜನ ನಿಮ್ಮ ಪ್ರೀತಿ ಕೊಡ್ತಿರೋದನ್ನ ಇರೋದನ್ನಾಗದೆ ಕೆಲವೊಬ್ರು ಅಲ್ವಾ ಅವರಷ್ಟು ಅವ್ರಿಗಿಂತ ನಾವು ಮೇಲಾಗ ಬೆಳೀಬಾರ್ದು ಅಥವಾ ಅವ್ರಿಗಿಂತ ನಾವು ಚೆನ್ನಾಗಿ ಅಂತ ಈ ಥರ ಮೈಂಡ್ಸೆಟ್ಟಿಂದನೇ ನಾವು ಫ್ಯಾಮಿಲಿಯಿಂದ ಹೊರಗಡೆ ಇರೋದು ಯಾಕಂದರೆ ಎಲ್ಲ ಹೋದ್ರೂ ಕೂಡ ನಮ್ಮನ್ನು ತುಳಿದು ಅವರೇ ಬೆಳಿಬೇಕು ಅಂತಲೇ ಎಷ್ಟೋ ಜನ ನೋಡಿದಂಥದ್ದು ಆ ಒಂದು ಒಂಥರ ಹೆಂಗೆ ಅಂತಂದರೆ ಒಬ್ಬ ಜನ ಬದುಕ್ತಿದ್ದಾನೆ ಅಂದರೆ ಅವ್ರು ಕಷ್ಟಪಟ್ಟು ದುಡಿರ್ತಿರ್ತಾರೆ ಅವ್ರು ದುಡ್ಮೇಲೆ ಅವರು ಮೇಲೆ ಬರ್ತಿರ್ತಾರೆ ಹೊರ್ತು ಯಾರನ್ನೋ ತುಳ್ದು ಅಥವಾ ಯಾರಿಗೋ ಮೋಸ ಮಾಡಿ ದುಡ್ಡು ತಗೊಂಡು ಜೀವನದಲ್ಲಿ ಮೇಲೆ ಬರೋದಿಲ್ಲ ಇವತ್ತು ನಾವು ಇಷ್ಟೆಲ್ಲ ಸಂಪಾದನೆ ಮಾಡಿದ್ದೀವಿ ಅಂದರೆ ಅದಕ್ಕೆ ನನ್ನ ಗಂಡ ಎಷ್ಟು ಕಷ್ಟಪಟ್ಟಿರ್ತಾರೆ ನಾವು ಒಂದು ಟೈಮಲ್ಲಿ ಹೇಳಬೇಕು ಅಂದರೆ ಇವತ್ತು ಈ ಲೆವೆಲಿಗೆ ಇದ್ದೀವಿ ಬಟ್ ಒಂದು ಟೈಮ್ ನನಗೂ ನಮ್ಮ ಮನೆಯವ್ರಿಗೂ ಅದು ಸಿಚುವೇಶನ್ ನೆನೆಸ್ಕೊಂಡ್ರೆ ಇವತ್ತಿಗೂ ನಾವು ಫೀಲ್ ಮಾಡ್ತೀವಿ ನಾವ ಆ ಜಾಗದಲ್ಲಿ ಇದ್ದಿದ್ದು ಅಂತ ಬಟ್ ನಮ್ಮ ನಮ್ಮನೆಯವ್ರು ಸ್ವಲ್ಪ ಸ್ವಾಭಿಮಾನಿ ಯಾವುದನ್ನು ಕೂಡ ಓಪನ್ ಆಗಿ ಹೇಳ್ಕೊಳ್ಳೋದಿಲ್ಲ ಒಳಗಡೆ ಕೊರಗೋ ವ್ಯಕ್ತಿ ಎಷ್ಟೇ ಕಷ್ಟ ಇದ್ದರೂ ಹೆಂಡತಿ ಮಕ್ಳಿಗೆ ಹೇಳ್ಕೊಳಲ್ಲ ಅದು ಒಂದೇ ಅವರಲ್ಲಿ ಒಂದು ಪಾಸಿಟಿವ್ ಆ್ಯಂಡ್ ಎನರ್ಜಿ ಅಂತ ಅಂದರೆ ಆಯಿತು ತಿಂಡಿ ಎಲ್ಲ ತಿಂದು ಹೊರಟರು ಈಗ ನಮ್ಮ ಚಿಂಟು ಚಾಯ್ತು ಇಬ್ಬರು ಹೇಗಿತ್ತು ತಿಂಡಿ ನಿನ್ನೆ ಚಪಾತಿ ಮಾಡಿ ಕಾಳು ಸಾರಿತ್ತು ಅದಕ್ಕೆ ಚಪಾತಿ ಮಾಡಿಕೊಟ್ರೆ ಒಂದೇ ಒಂದು ಚಪಾತಿ ತಿಂದು ಒಂದೇ ಒಂದೇ ಚಪಾತಿ ಸಾಕು ಅಂತ

ಹೀಗೆ ಮಕ್ಕಳು ಹೋಗಿದ ತಕ್ಷಣ ಸ್ವಲ್ಪ ಬಟ್ಟೆ ಎಲ್ಲನೂ ಕೂಡ ವಾಶ್ ಮಾಡಿದ್ದಿತ್ತು ಈಗಂತೂ ಹೆವಿ ಬಿಸಿಲಿರೋದ್ರಿಂದ ಜಸ್ಟ್ ನಾವು ಹಾಕಿದ ತಕ್ಷಣ ಒಂದು ಅರ್ಧ ಗಂಟೆಲೆಲ್ಲ ಬಟ್ಟೆ ಇದೆ ಹಾಗಾಗಿ ಏನು ಬಟ್ಟೆ ಒಣಗಲ್ಲ ಅನ್ನೋ ತಲೆನೋವಿಲ್ಲ ಜೊತೆಗೆ ಈ ಬಟ್ಟೆ ಹಾಕೋದನ್ನು ನಾನು ಹಾಕ್ಸ್ಕೊಂಡೋಗಿಂದೂ ದಿನ ಮನೆ ಮುಂದೆ ಬಟ್ಟೆ ಹಾಕಿದರೆ ನೆನ್ಪಾಗ್ತಾಯಿತ್ತು ತೆಗೆಯೋದು ಮಾಡೋದು ಮಾಡ್ತಾಯಿದ್ದೆ ಬಟ್ ಈಗಂತೂ ಬಿಟ್ಟೇ ಬಿಟ್ಟಿದ್ದೀನಿ ಬಟ್ಟೆ ಹಾಕಿಬಿಟ್ಟು ಇಡೀ ದಿನ ಅಥವಾ ಟೂ ಡೇಸ್ ಆದರೂ ಒಂದು ಸರಿ ಹಾಗೆ ನೆನ್ಪು ಮಾಡಿ ಎತ್ಕೊಳ್ಳೋ ಥರ ಆಗಿದೆ ಮೇಲೆ ಅದಿಗೆ ಹೇಳ್ತಾಯಿದ್ರು ಈಗಂತೂ ನಿನಗೆ ಬಟ್ಟೆ ತೊಗೊಳೋ ಜ್ಞಾನವೇ ಇಲ್ಲ ಹಾಗಾಗಿ ನಿನಗೆ ಯಾವಾಗ ಅನ್ಸುತ್ತೋ ಅವಾಗ ಎತ್ಕೋತಾಯಿರ್ತೀಯಾ ಅಂತ ಬಟ್ ಈಗ ಸ್ವಲ್ಪ ಕೆಲಸ ಅದು ಇದು ಬ್ಯೀಲಿ ಏನಪ್ಪ ಅಂತಂದರೆ ಅದು ಮೇಲೆ ಹರಾಡ್ತಿರುತ್ತಲ್ಲ ಅಷ್ಟಾಗಿ ಕಾಣಿಸೋದಿಲ್ಲ ನನಗೆ ಮನೆ ಕಣ್ಣ ಮುಂದೆ ಇದ್ದರೆ ಮನೆ ಮುಂದೆ ಕಮ್ಮಿ ಮೇಲೆ ಹಾಕ್ತಿದೆ ಹೋಗ್ತಾ ಬರ್ತಾ ಕಾಣಿಸೋದು ಬಟ್ ಇವಾಗ ಅದು ಸೈಡಿಗೆ ಹೋಗ್ಬಿಟ್ಟಿದೆ ನೆನಪೇ ಆಗೋದಿಲ್ಲ ಕೆಲವೊಂದು ಟೈಮಲ್ಲಿ ಬಟ್ಟೆಗಳು ಹಾಕಿದ್ದೀನ ತೆಗೆದೇ ಇಲ್ವಾ ಅಂತ ಬಟ್ ನಾನು ಚೆನ್ನಾಗಿ ಯೂಸ್ ಆಗ್ತಾ ಇದೆ ಫ್ರೆಂಡ್ಸ್ ನನಗಂತೂ ಅದು ಒಂಥರ ಈಗ ಮನೆ ಮುಂದೆನೂ ನೀಟಾಗಿ ಕಾಣಿಸುತ್ತೆ ಯಾವಾಗಲೂ ಬಟ್ಟೆ ಬಟ್ಟೆ ಥರ ಎಲ್ಲ ಏನು ಫೀಲ್ ಅನ್ಸೋದಿಲ್ಲ ಚೆನ್ನಾಗಿ ಅನಿಸುತ್ತೆ ಫೈನಲಿ ಇವಾಗ ಬಟ್ಟೆ ಎಲ್ಲ ಒಣ್ಗಾಕಿ ನಾನು ಮನೆ ಕ್ಲೀನಿಂಗ್ ಕೆಲಸ ಎಲ್ಲ ಮುಗಿಸಿ ಸ್ನಾನ ಮಾಡಿ ಫ್ರೆಶಪ್ ದೇವ್ರ ಪೂಜೆ ಎಲ್ಲಾನು ಕೂಡ ಮಾಡೋಣ ಹಾಗೆ ಇವತ್ತು ಒಂದು ಫಂಕ್ಷನ್ ಇತ್ತು ಕೂಡ ಅಲ್ಲಿಗೂ ಕೂಡ ಹೋಗಬೇಕಾಗಿತ್ತು ಹಾಗಾಗಿ ಬೇಗ ಬೇಗ ಮುಗಿಸಿ ಮಾಡೋಣ ಅಂತ ಬಟ್ ಇವತ್ತು ಇನ್ನೂ ಒಂದು ಫಂಕ್ಷನ್ ಇತ್ತು ಕೆಂಗೇರಿಲಿ ನಮ್ಮ ಮನೆಯವರ ಫ್ರೆಂಡ್ ಅವ್ರದ್ದು ಒಬ್ರದ್ದು ಗೃಹ ಪ್ರವೇಶ ಇತ್ತು ಅಂದರೆ ಕೆಂಗೇರಿಯಿಂದ ದೂರ ನನಗಂತೂ ಈ ಒಂದು ಬೇಸಿಗೆ ಶುರು ಆದಮೇಲೆ ಓಡಾಡೋಕ್ಕಂತೂ ಎಲ್ಲೂ ಇಷ್ಟ ಆಗೋದಿಲ್ಲ ಈ ಬೇಸಿಗೆಯಲ್ಲಿ ಅಥವಾ ಈ ಬಿಸಿಲಲ್ಲಿ ಓಡಾಡೋದು ಅಂತಂದ್ರೆ ಸ್ವಲ್ಪ ಕಷ್ಟ ಅಂತ ಅನ್ಸುತ್ತೆ ಹಾಗಾಗಿ ಎಲ್ಲೂ ಅಷ್ಟಾಗಿ ಯಾವುದೇ ಫಂಕ್ಷನ್ಸ್ ಇದ್ದು ಹತ್ತಿರ ಇದ್ದರೆ ಹೋಗ್ತೀನಿ ದೂರ ಇದ್ದರೆ ಕೆಲವೊಂದು ಹೋಗಲ್ಲ ಇಲ್ಲಾಂದರೆ ಈವ್ನಿಂಗ್ ಟೈಮ್ ಏನಾದರೂ ಫಂಕ್ಷನ್ಸ್ ಇದ್ದಾವೆ ಅಂದರೆ ಅಂಥದ್ದು ಬೇಕಾದ್ರೆ ಹೋಗ್ತೀನಿ ಹಾಗಾಗಿ ಇವಾಗ ಅವರು ಹೋಗ್ಬಿಟ್ಟು ಬಂದಮೇಲೆ ನಾವು ಇಲ್ಲೊಂದು ಇನ್ನೊಂದು ಮನೇಲಿ ಫ ಮನೆ ಹತ್ರ ಒಂದು ಫಂಕ್ಷನ್ ಇತ್ತು ಅಲ್ಲಿಗೆ ಹೋದ್ರೆ ಆಯಿತು ಅಂತ ನಮ್ಮ ಮನೆಯವ್ರಿಗೆ ಅದೇ ಹೇಳ್ತಾಯಿದ್ದೆ ನೀವು ಹೋಗಿ ಬನ್ನಿ ಅಲ್ಲಿ ಹೋಗಿ ಎಲ್ಲ ಮುಗಿಸ್ಕೊಂಡು ಬನ್ನಿ ಆಮೇಲೆ ಬೇಕಾದ್ರೆ ನಾನು ಇಲ್ಲಿ ಬ ಶಾಸ್ತ್ರಕ್ಕೆ ಬರ್ತೀನಿ ಅಂತ ಇವತ್ತು ಒಂದು ಮದುವೆ ಫಂಕ್ಷನ್ನು ಕೂಡ ಇತ್ತು ಅಲ್ಲಿಗೆ ಹೋಗಬೇಕಾಗಿತ್ತು ಅಂದರೆ ಶಾಸ್ತ್ರ ಹೇಳಿ ಮಾಡ್ತಾರಲ್ವ ಚಪ್ಪಳಶಾಸ್ತ್ರ ಬಳೆ ಶಾಸ್ತ್ರ ಕುಟೋ ಶಾಸ್ತ್ರ ಅಂತೆಲ್ಲ ಅದಕ್ಕೆ ಹೋಗಬೇಕಾಗಿತ್ತು ಹಂಗಾಗಿ ಅವರು ಕೆಂಗೇರಿಗೆ ಹೋಗಿ ಬರೋ ಅಷ್ಟರಲ್ಲಿ ನಾನು ರೆಡಿಯಾಗಿರೋಣ ಅಂತ ಅಂದ್ಕೊಂಡು ಇವಾಗ ಬೇಗ ಬೇಗ ಕೆಲಸ ಮುಗಿಸ್ತೇವೆ ಬೆಳಗ್ಗೆ ಬಟ್ ಎಷ್ಟೇ ಬೇಗ ಕೆಲಸ ಮುಗಿಸಿದ್ರೂ ನಾನು ಮಾತ್ರ ರೆಡಿಯಾಗಿದ್ದು ಲೇಟೇ ಆಯಿತು ಅದು ಯಾಕೆ ಏನು ಅಂತ ನಿಮಗೆ ಗೊತ್ತಾಗುತ್ತೆ ಇವಾಗ ಎಲ್ಲನೂ ಕೂಡ ಇಲ್ಲಿ ಮುಗಿಸಿ ಆಮೇಲೆ ತಿಂಡಿ ತಿನ್ನೋಣ ಅಂತ ಹೇಳಿ ಇವತ್ತು ತಿಂಡಿನೂ ಕೂಡ ತಿಂದಿಲ್ಲ ನಾನು ಬೆಳಗ್ಗೆ ಹೇಗೋ ಸ್ವಲ್ಪ ಗಂಜಿ ಕೊಡ್ತಿರ್ತೀನಿ ಹಾಗಾಗಿ ಸ್ಟ್ರೆಂತ್ ಇರುತ್ತೆ ಹೊಟ್ಟೆಗೂ ಮತ್ತೆ ಬಾಡಿಗೂ ಹೊಟ್ಟೆಗೂ ಹಶು ಅಂತ ಅನಿಸಲ್ಲ ಅಥವಾ ನನಗೂ ಕೂಡ ಸುಸ್ತು ಅಂತಲೂ ಕೂಡ ಅನಿಸೋದಿಲ್ಲ ಹಾಗಾಗಿ ಈಗ ನಾನು ತಿಂಡಿ ಮಾಡ್ಕೊಂಡು ತಿಂತಾ ಇದ್ದೀನಿ ಮನೆಯವರಂತೂ ತಿಂಡಿಯೆಲ್ಲ ಏನೂ ಬೇಡ ಅಂತ ಹೇಳಿದ್ರು ಜಸ್ಟ್ ಅವ್ರು ಮಜ್ಗೆ ಕೊಡು ಸಾಕು ಅಂತಂದರು ಬೆಳಗ್ಗೆ ಗಂಜಿ ಕುಡಿದ್ರು ಈಗ ಬರೀ ಮಜ್ಜಿಗೆ ಕುಡಿದ್ರು ಈಗ ಅವ್ರು ರೆಡಿಯಾಗಿ ಹೊರಟಿದ್ದಾರೆ ಬಟ್ ನಾನು ಈಗ ತಿಂಡಿ ಮಾಡ್ಕೊಳ್ತಾ ಇದ್ದೀನಿ ಅವ್ರು ಹೋಗಿ ಬರೋ ಅಷ್ಟ್ರಲ್ಲಿ ರೆಡಿ ಆಗಬೇಕು ಅಂತ ಅಂದ್ಕೊಂಡು ಎಷ್ಟೆಲ್ಲ ಸೀರೆ ಎಲ್ಲನೂ ನೆರಿಗೆ ಮಾಡಿ ಎಲ್ಲ ಏನೇನೆಲ್ಲ ಮಾಡಿಟ್ಟೆ ಬಟ್ ಹೊರಡೋ ಟೈಮಿಗೆ ಆಗಿದೆ ಎರಡು ಸೀರೆ ಹಾಕ್ಕೊಳ್ಳೋದು ಇಲ್ಲ ಏನೂ ಇಲ್ಲ ಹಾಗೆ ಹೋಗಿದ್ದಾಯಿತು ಫೈನಲಿ ಇವಾಗ ನಾನು ಒಂದು ಬ್ರೇಕ್ಫಾಸ್ಟ್ ಕೂಡ ರೆಡಿ ಇದಂತೂ ಪಾಲಕ್ದು ಆಲೂ ಕರಿ ತುಂಬ ಚೆನ್ನಾಗಿತ್ತು ಚಪಾತಿಗೆ ತಿಂಡಿ ಎಲ್ಲ ತಿಂದು ಆನಂತರ ನಾವು ಬಂದಿದ್ದು ಮದುವೆ ಮನೆಗೆ ಒಂಥರ ಮದುವೆ ಮನೆ ಅಂತಲೇ ಅಂದ್ರೆ ಆ ಜನ ಒಂದು ಸಂಬಂಧಿಕರು ಒಂಥರ ಫೀಲ್ ಎಷ್ಟು ಇರುತ್ತೆ ಅಲ್ಲ ನನಗಂತೂ ತುಂಬ ಖುಷಿ ಈ ಥರ ಇರೋದಕ್ಕೆ ಈ ಥರ ನೋಡೋದಕ್ಕೆ ಬಟ್ ಎಲ್ಲಿ ಒಳ್ಳೆ ಜನ ಇರ್ತಾರೋ ಅಲ್ಲಿ ಈ ಥರ ಒಂದು ಸಂಭ್ರಮಗಳಿದ್ರೆ ಅದಕ್ಕೆ ವ್ಯಾಲ್ಯೂನೇ ಬೇರೆ ಥರ ಇರುತ್ತೆ ಇವರು ಬಂದು ಆಂಟಿ ಮದುವೆ ಹುಡುಗಿಯವರ ಅಮ್ಮ ಇವಾಗ ನೋಡ್ತಾ ಇದ್ದೀರ ನೋಡಿ ಎಷ್ಟು ಜನ ಬಳೆಗೆ ಎಲ್ಲ ಇಲ್ಲಿ ಕೂತಿದ್ದಾರೆ ಅಂತ ಆಂಟಿ ಅವರಂತೂ ಫುಲ್ ಎಲ್ಲ ಥರದ ಇಂಥ ವೆರೈಟಿ ಇಲ್ಲ ಅನ್ನೋಂಗಿಲ್ಲ ಅಷ್ಟು ವೆರೈಟೀಸ್ ಬಳೆಗಳನ್ನ ತರಿಸಿದ್ರು ಯಾರು ಎಷ್ಟು ಡಜನ್ ಬೇಕಾದರೂ ಕೈಗೆ ಜೋಡ್ಸ್ಕೋಬೋದು ಬರೀ ಗ್ರೀನ್ ಬಳೆ ಬಾಕ್ಸ್ ಬಳೆ ಇವನ್ನ ಹಾಕಿಸ್ಕೋಬೇಕು ಅಂತಲ್ಲ ವೆರೈಟಿ ವೆರೈಟಿ ಡಿಸೈನ್ ಡಿಸೈನ್ ಆಗಿ ಚಿಕ್ಕ ಮಕ್ಕಳಿಂದನೂ ಪುಟ್ಟ ಮಕ್ಕಳಿಂದ ಹಿಡ್ದು ದೊಡ್ಡವ್ರವರೆಗೂ ಎಲ್ಲ ಥರದ್ದು ಬಳೆ ಸೈಜ್ಗಳಾಗ್ಬೋದು ಬಳೆ ಆಗ್ಬೋದು ಇತ್ತು ಬಟ್ ನಾನು ಹೋಗಿದ್ದು ಸ್ವಲ್ಪ ಲೇಟೇ ಆಯಿತು ಹಾಗಾಗಿ ಎಷ್ಟೋ ಡಿಸೈನ್ಸ್ಗಳು ಕಲೆಕ್ಷನ್ಸ್ಗಳು ನನ್ನ ಸೈಜ್ಗಳು ಸಿಗಲಿಲ್ಲ ಫೈನಲ್ ಇದು ಬಟ್ಟ ಭತ್ತ ಕುಟ್ ಕುಟ್ಟುವಂಥ ಶಾಸ್ತ್ರ ಮಾಡೋದಕ್ಕೆ ಇಟ್ಟಿದ್ದಂಥದ್ದು ಚೆನ್ನಾಗಿತ್ತು ನನಗೆ ತುಂಬ ಇಷ್ಟ ಆಯಿತು ಅದು ಒಳಕಲ್ ಟೈಪ್ ಇಟ್ಟಿದ್ದು ಅದು ಒಳಕಲ್ ಚೆನ್ನಾಗಿತ್ತು ಇವರೇ ಮದುವೆ ಹುಡುಗಿ ಇವರು ಅಪ್ಪ ಅಮ್ಮ ಮನೆಯಲ್ಲಿ ಪೂಜೆ ಮಾಡ್ತಾರಲ್ವ ಹಿರಿಗ್ರಿಗೆ ಪೂಜೆ ಮಾಡೋದ ಏನೋ ಇವೆಲ್ಲ ಸಣ್ಣ ಪುಟ್ಟ ಪೂಜೆಗಳೆಲ್ಲ ಇರುತ್ತೆ ಹಾಗಾಗಿ ಅವರು ಪೂಜೆ ಮಾಡ್ತಾಯಿದ್ರು ಮನೆ ತುಂಬ ಜನ ನನಗೆ ತುಂಬ ಚೆನ್ನಾಗಿತ್ತು ಇವೆಲ್ಲ ನೋಡೋದಕ್ಕೆ ನಾನು ಅವರು ಜೊತೆ ಫೋಟೋ ತೆಗೆಸ್ಕೊಂಡೆ ನನ್ನದೇ ಹೇಳ್ತಾ ಇದ್ದೆ ನಮ್ಮ ಮದುವೆ ಹೆಣ್ಣಿಗೆ ಮದುವೆಲಂತೂ ರಿಸೆಪ್ಷನಲ್ಲಿ ದಯವಿಟ್ಟು ಬರೋಕ್ಕಂತೂ ಆಗೋದಿಲ್ಲ ಕಣೋ ನಿನ್ನ ಜೊತೆ ಫೋಟೋ ತೊಗೊಳಕ್ಕೆ ಇಲ್ಲೇ ತೊಗೊಂಡ್ಬಿಡ್ತೀನಿ ಅಂತ ಫೋಟೋಸ್ ತಗೊಂಡ ತೊಗೊಂಡ್ಮೇಲೆ ಹಾಗೆ ನಮ್ಮದು ಒಂದು ಮಹಿಳಾ ಸಂಘ ಎಲ್ಲ ಇರ್ತೀವಲ್ಲ ಫುಲ್ ಮಹಿಳಾ ಸಂಘಗಳೆಲ್ಲರೂ ನಿಂತ್ಕೊಂಡ್ವಿ ನನ್ನ ಪಕ್ಕ ನಿಂತಿರುವಂತಹ ಬ್ಲೂ ಸ್ಯಾರೀಸ್ ಇವರು ನನ್ನ ಸಬ್ಸ್ಕ್ರೈಬರ್ ಅಂತ ಹೇಳಿದರು ನನ್ನ ಒಂದು ಬಿಸ್ನೆಸ್ಗೆ ಆಲ್ ದ ಬೆಸ್ಟ್ ಹೇಳಿದರು ತುಂಬ ಖುಷಿಯೇ ಆಯಿತು ಎಲ್ಲಿ ಸಿಕ್ಕಿದ್ರು ನನಗೆ ಮಾತಾಡೋದು ಇರ್ಬೋದು ಅಥವಾ ನನಗೆ ಒಳ್ಳೆಯದನ್ನು ಹೇಳೋದಿರ್ಬೋದು ಒಂದು ಪ್ರೀತಿ ನಿಜವಾಗ್ಲೂ ತುಂಬ ನಾನು ಲಕ್ಕಿ ಮಾಡಿದ್ದೀನಿ ಅಂತ ತುಂಬ ಲಕ್ಕಿ ಅಂತ ಅನಿಸುತ್ತೆ ನನಗೆ ಯಾಕಂದರೆ ಸುಮಾರು ಜನ ಹೇಳ್ತಿರ್ತಾರೆ ನಿಮ್ಗೆ ಒಳ್ಳೆ ಪೇರೆಂಟ್ಸ್ ಸಿಕ್ಕಿದ್ದಾರೆ ನೀವು ತುಂಬ ಲಕ್ಕಿ ಸುಷ್ಮಾ ಅಂತ ಬಟ್ ನನಗೆ ನೀವೆಲ್ಲರೂ ಒಳ್ಳೆ ಫ್ಯಾಮಿಲಿಯಾಗಿ ಸಿಕ್ಕಿದ್ದೀರಲ್ಲ ನಿಜವಾಗ್ಲೂ ನಾನು ತುಂಬಾ ಲಕ್ ಲಕ್ಕಿ ಅಂತ ಹೇಳ್ತೀನಿ ಲೈಫ್ ಅಂದಮೇಲೆ ಒಗಳೋರು ಇರ್ತಾರೆ ತೆಗಳೋರು ಇದ್ದೇ ಇರ್ತಾರೆ ಇಲ್ಲ ಅಂತ ಹೇಳಲ್ಲ ಬಟ್ ನಾನು ಎರಡೂ ಒಟ್ಟಿಗೆ ತೊಗೊಳ್ತೀನಿ ಯಾವುದೂ ಒಂದು ಜಾಸ್ತಿ ಒಂದು ಕಡಿಮೆ ಅಂತ ತೊಗೊಳ್ಳೋದಿಲ್ಲ ಬಟ್ ಅತಿಯಾದರೆ ಯಾವುದನ್ನೇ ಆದರೂ ಅಷ್ಟೇ ಅತಿಯಾದರೆ ಅಂದರೆ ತೆಗಳೋರಿಗೆ ಹೇಳೋದು ಆದರೆ ಅವ್ರನ್ನ ಇಗ್ನೋರ್ ಮಾಡೋದು ಖಂಡಿತ ಅನ್ನೋರು ಅಂದ್ಕೊಳ್ತಾ ಇರಲಿ ಅಂತ ಬಟ್ ಬಿಟ್ಟಾಗಿ ಏನು ಮಾಡೋಕ್ಕಾಗಲ್ಲ ಇದ್ದೇ ಇರತ್ತಲ್ಲ ಒಳ್ಳೇದಲಿರೋದ ಕೆಟ್ಟದ್ದು ಒಂದು ಇರಲೇಬೇಕಲ್ವ ಹಾಗಾಗಿ ಏನೂ ಮಾಡೋಕ್ಕಾಗಲ್ಲ ಎಲ್ಲ ಥರ ಜನಗಳನ್ನ ನೋಡ್ತಾ ಅನ್ನೋರು ಅಂದ್ಕೊಳ್ಳಿ ಅಂತ ಹೇಳಿ ಹೋಗ್ತಾ ಇದೆ ಚೆನ್ನಾಗಿ ಹೋಗ್ತಾ ಇದೆ ಲೈಫ್ ಅಷ್ಟೇ ಹೇಳೋದಕ್ಕೆ ಇಷ್ಟಪಡ್ತೀನಿ ಫೈನಲಿ ಈಗ ನಮ್ಮದು ಎಲ್ಲ ಒಂದು ಫೋಟೋ ಶೂಟ್ ಆಗ್ತಾ ಇದೆ ಇವ್ರು ಬಂದು ಹುಡುಗಿಯವ್ರ ತಂಗಿ ಫಸ್ಟ್ ಒನ್ ನಿಂತಿದ್ರಲ್ಲ ಅವರು ಮಿಡಲ್ನಲ್ಲಿ ನಿಂತಿರೋರು ಬಂದು ಫ್ಯಾಮಿಲಿ ಫ್ರೆಂಡ್ ನಮಗೂ ಕೂಡ ತುಂಬ ಗೊತ್ತು ಹುಡುಗಿ ಪಾಪ ಚಿಕ್ಕದಿಂದನೂ ಗೊತ್ತು ಹಾಗೆ ನಮ್ಮ ಮನೆಯವರು ನಾವೆಲ್ಲ ಒಂದು ನಿಂತ್ಕೊಂಡ್ವಿ ಫೋಟೋ ತೊಗೊಂಡ್ವಿ ಬಟ್ ಇಲ್ಲ ಮನೆಯವರು ರೇಗಿಸ್ತಾಯಿದ್ರು ನೀವೆಲ್ಲ ಮಹಿಳಾ ಮನೆಗಳು ತುಂಬ ಚೆನ್ನಾಗಿ ಕಾಣಿಸಿದ್ದೀರ ನಾನು ನೀವು ನಿಂತ್ಕೊಳ್ಳಿ ಮೂರು ಜನ ನಾನು ಫೋಟೋ ತೆಗಿತೀನಿ ಅಂತ ಪಪ್ಪ ನಮ್ಮ ಹೇಳ್ತಾ ಹೇಳ್ತಾಯಿದ್ರು ಇಲ್ಲ ನಿಂತ್ಕೊಳ್ಳಿವಾಗಲ್ಲ ಅಂತ ಹೇಳಿ ನಾವು ಒಂದು ಫ್ಯಾಮಿಲಿ ಫೋಟೋ ಥರ ಒಂದು ಫೋಟೋ ತೊಗೊಂಡು ಊಟ ಚೆನ್ನಾಗಿತ್ತು ಚೆನ್ನಾಗಿ ಊಟ ಮಾಡಿದ್ವಿ ಮಾತ್ರ ಮಾತ್ರ ಸೂಪರಾಗಿತ್ತು ಊಟ ಮುಗಿಸ್ಕೊಂಡು ಮನೆಗೆ ಹೊಟ್ಟಿದ್ದು ಓಕೆ ಫ್ರೆಂಡ್ಸ್ ಆಯಿತು ಫೈನಲಿ ಬಳೆ ಶಸ್ತ್ರ ಮುಗಿಸ್ಕೊಂಡು ಬಂದ್ವಿ ಇವತ್ತು ಬಳೆ ಶಾಸ್ತ್ರ ನಾಳೆ ರಿಸೆಪ್ಷನ್ನು ಅದು ಬಂದು ಪೆಂಗ್ ಬೆಂಗಳೂರು ಪ್ಯಾಲೇಸ್ ಗ್ರೌಂಡಲ್ಲಿ ರಿಚ್ ರಿಸೆಪ್ಷನ್ ಇದೆ ಬಟ್ ಮದುವೆಗೆ ರಿಸೆಪ್ಷನ್ಗೆಲ್ಲ ಹೋಗೋಕ್ಕಾಗೋದಿಲ್ಲ ನಾವು ಈಗೊಂದು ಹೆವಿ ಜನ ಇರ್ತಾರೆ ಇವಾಗ ಸದ್ಯ ಎಲ್ಲ ಹೆಣ್ಮಕ್ಳುಗಳನ್ನ ಅಂದರೆ ತುಂಬ ಹತ್ತಿರದವರು ಯಾರ್ಯಾರು ಇರ್ತಾರೋ ಅವ್ರನ್ನ ಮಾತ್ರ ಕರೆಸಿ ಬಳೆ ಶಾಸ್ತ್ರ ಎಲ್ಲ ಇಟ್ಟಿದ್ರು ಹಾಗಾಗಿ ನಾವು ಹೋಗಿ ಬಳೆ ಶಾಸ್ತ್ರ ಮಾಡ್ಕೊಂಡು ಬಂದ್ವಿ ಬಟ್ ಆಲ್ಮೋಸ್ಟ್ ಎಲ್ಲ ಕಲ್ಲರು ಕೂಡ ಅಲ್ಲಿ ಮುಗ್ದೋಗ್ಬಿಟ್ಟಿತ್ತು ಥರ ಕಲರ್ಸ್ಗಳು ಜಾಸ್ತಿ ಇರಲಿಲ್ಲ ನಾನು ಹೋಗಿ ಸ್ವಲ್ಪ ಲೇಟಾಯಿತು ಯಾಕಂದರೆ ನಮ್ಮ ಮನೆಯವ್ರಿಗೆ ಇನ್ನೊಂದು ಫಂಕ್ಷನ್ ಇತ್ತು ಅವ್ರು ಅಲ್ಲೂ ಹೋಗಿ ಮುಗಿಸ್ಕೊಂಡು ಬಂದು ಅದು ಬಂದು ಕೆಂಗೇರಿಯಿಂದ ಹೊರಗಿತ್ತು ನನಗೆ ಅಲ್ಲಿ ಹೋಗಿ ಮತ್ತೆ ಇಲ್ಲಿಗೆ ಹಿಂಗೆ ಅಂದರೆ ಓಡಾಡೋದಕ್ಕೆ ಹಿಂಸೆ ಆಗುತ್ತೆ ನೀವು ಹೋಗಿ ಬನ್ನಿ ನಾನು ಇಲ್ಲಿಗೆ ಮಾತ್ರ ಬರ್ತೀನಿ ಅಂತ ಹೇಳಿದ್ದೆ ಹಂಗಾಗಿ ಅವ್ರು ಅಲ್ಲಿ ಫಂಕ್ಷನ್ ಮುಗಿಸ್ಕೊಂಡು ಬಂದಿದ್ದಂಥದ್ದು ಲೇಟಾಯಿತು ನಾವು ಹೋಗೋಷ್ಟರಲ್ಲಿ ಹಂಗಾಗಿ ಎಲ್ಲ ಬಳೆಗಳು ಚಾಯ್ಸ್ ಮಾಡಿ ಆಗೋಗ್ಬಿಟ್ಟಿತ್ತು ಇರೋದ್ರಲ್ಲಿ ಸೆಲೆಕ್ಟ್ ಮಾಡಿ ಹಾಕೊಂಡೆ ಬ್ಲ್ಯಾಕ್ ಬೆಳೆ ಅದನ್ನು ಕೂಡ ಹಾಕ್ಸ್ಕೊಂಡ್ವಿ ಹಾಂ ಇನ್ನು ನಾಳೆ ರಿಸೆಪ್ಷನ್ ಆಡಿದ್ದು ಮದುವೆ ಎರಡಕ್ಕೂ ನಮ್ಮನೆಯವ್ರೇ ಓಡಾಡ್ಕೊತಾರೆ ನಾವು ಮಾತ್ರ ಹೋಗೋದಿಲ್ಲ ಆ ಜನ ಇದು ಈಗ ಸದ್ಯಕ್ಕೆ ನಾ ಅಷ್ಟು ಜನದಲ್ಲಿ ನಾವು ಊಟ ಮಾಡ್ಕೊಂಡು ಬರೋಷಸೊಳ್ಳೆ ಟೈಮ್ ನೋಡಿ ಎಷ್ಟಾಗಿದೆ ನಾಲ್ಕು ಗಂಟೆಗೆ ಒಂದು ಹತ್ತು ನಿಮಿಷ ಇದೆ ಇಷ್ಟೊತ್ತಾಯಿತು ಹೋಗಿ ಬರೋಸೊಳ್ಳೆ ಇನ್ನು ಮದುವೆಗೆ ಹೋದರೆ ಅಷ್ಟೇ ಸುಸ್ತಾಗಿ ಹೋಗಿರುತ್ತೆ ಆ ರಶು ಕ್ಯೂವಲ್ಲಿ ನಿಂತು ಅರ್ಧ ಇದು ಮಾಡ್ಕೊಂಡು ಬರೋಕ್ಕೆ ಆಗಲಿ ಅದಕ್ಕೆ ಇವತ್ತೇ ವಿಶ್ ಮಾಡಿಬಿಟ್ಟು ಬಂದೆ ನಾನು ಓಕೆ ಆ್ಯಕ್ಚುಲಿ ನಾನು ಸೀರೆ ಉಡ್ಕೊಂಡು ಹೋಗಬೇಕು ಅಂತ ಅಂದ್ಕೊಂಡಿದ್ದು ಫ್ರ್ಯಾಂಕ್ಲಿ ಹೇಳಬೇಕು ಅಂತಂದರೆ ಸೀರೆ ನನ್ನ ಮಗಳು ರಾತ್ರಿ ಸೆಲೆಕ್ಟ್ ಮಾಡಿ ಇಟ್ಟು ಹೋಗಿದ್ಲು ಅಮ್ಮ ನೀವು ಸೀರೆನ ಹಾಕೊಂಡು ಹೋಗಿ ಅಮ್ಮ ಅಂತ ಹೇಳಿ ಸೀರೆ ಸೆಲೆಕ್ಟ್ ಮಾಡಿದ್ದು ನಾನು ಬೆಳಗ್ಗೆ ಸ್ಯಾರಿ ಪಿನ್ ಎಲ್ಲನೂ ಕೂಡ ಮಾಡಿದೆ ಎಲ್ಲ ಮಾಡಿಟ್ಬಿಟ್ಟು ನಮ್ಮ ಮನೆಯವ್ರು ಅಲ್ಲಿಗೆ ಹೋಗ್ಬಿಟ್ಟು ಬರ್ತೀನಿ ಅಷ್ಟೊಂದು ರೆಡಿಯಾಗಿರೋ ಅಂದರು ಓಕೆ ಅಂತ ಹೇಳಿ ನೋಡಿ ಹೆಂಗೆ ಹಾಕಿದ್ದೀನಿ ಹಾಕ್ಬಿಟ್ಟು ಹೋಗಿ ಈ ಸೀರೆ ಉಟ್ಕೊಂಡು ಹೋಗ್ಬೇಕು ಅಂತ ಸ್ಯಾರಿಗೆ ಸೆರಗೆಲ್ಲ ಪಿನ್ ಮಾಡಿ ಅಲ್ಲಿ ನೆರಿಗೆ ನೆರಿಗೆ ಹಾಕಿ ಆ್ಯಂಡ್ ಸೆರಗು ಕೂಡ ಎಲ್ಲ ಪಿನ್ ಮಾಡಿ ಕಾಣಿಸ್ತಾ ಇದೆಯಾ ಹಿಂಗೆ ಕಾಣಿಸುತ್ತೆ ನೋಡಿ ಎಲ್ಲನೂ ಮಾಡಿಟ್ಟಿದ್ದೆ ಸ್ಯಾರಿ ಉಟ್ಕೊಂಡು ಹೋಗೋಣ ಅಂತ ಬಟ್ ಏನು ಅಂತಂದರೆ ನಮ್ಮ ಮನೆಯವರು ಕೇಗಿರಿಗೆ ಹೋಗಿ ಬರ್ತೀನಿ ಹೋಗಿ ಮೇಲೆ ಹೋಗೋಣ ಅಂತ ಹೇಳಿದ್ದು ಅದನ್ನೊಂದು ಫಂಕ್ಷನ್ ಇದೆ ಅಂತ ಹೇಳಿದ್ನಲ್ಲ ಹಂಗಾಗಿ ಹೋಗಿ ಅವ್ರ ಫಂಕ್ಷನ್ ಬಂದ ಬಂದಮೇಲೆ ಹೋದ್ರಾಯ್ತು ಅಂತ ಅಂದ್ಕೊಂಡು ಅವ್ರಿಗೆ ಹೇಳಿದೆ ನೀವು ಬರೋದೊಂದು ಅರ್ಧ ಗಂಟೆನ ನಂಗೆ ಕಾಲ್ ಮಾಡಿ ಅಷ್ಟು ರೆಡಿ ಆಗ್ತೀನಿ ಅಂತ ಹೇಳಿಬಿಟ್ಟು ಅವರು ಹೋದ್ಮೇಲೆ ಒಂದಷ್ಟು ಕೊರಿಯರ್ ಮಾಡೋರಿತ್ತು ಎಲ್ಲ ಕೊರಿಯರ್ದು ಕಳಿಸ್ಬಿಟ್ಟು ನಿದ್ದೆ ಬಂತು ಒಂದು ಸ್ವಲ್ಪ ಹಾಗೆ ನಿದ್ದೆ ಬಂತು ಅಷ್ಟೇ ನಾನು ಮಲಗಿದ್ದು ಹೆಂಗೆ ನಿದ್ದೆ ಹೋದೆ ಅಂತಲೇ ಗೊತ್ತಿಲ್ಲ ನಂಗೆ ನಮ್ಮ ಮನೆಯವ್ರು ಫೋನ್ ಮಾಡಿದಾಗ ಒಂದು ಗಂಟೆ ರೆಡಿ ಇದೆಯಾ ಅಂತ ಆ ರೆಡಿನ ಅಯ್ಯೋ ಬೇರೆ ಚೆನ್ನಾಗಿ ನಿದ್ದೆ ಇದ್ದೀನಿ ನಾನು ನಿದ್ದೆ ಮಾಡ್ತಾಯಿದ್ದೀನಿ ಓಕೆ ಒಂದು ಅರ್ಧ ಗಂಟೆ ಟೈಮ್ ಕೊಡಿ ಅಂತ ಹೇಳಿ ಬೇಗ ಬೇಗ ರೆಡಿಯಾಗಿ ಅರ್ಧ ಗಂಟೇಲಿ ರೆಡಿಯಾಗಿ ಒಂದುವರೆಗೆ ಹೋಗಿದ್ದಂಥದ್ದು ಹೀಗಿತ್ತು ನಮ್ಮ ಫಂಕ್ಷನ್ ಇವತ್ತಿನ ಫಂಕ್ಷನ್ ಅಂದರೆ ಯಾರು ಇವರು ಅಂತ ಹೇಳಬೇಕು ಅಂತ ಅಂದರೆ ಇವರು ಬಂದು ಮಾಜಿ ಕಾರ್ಪೊರೇಟರ್ ಮೊದಲು ಈ ಲೆವಟಿಗೆಲ್ಲ ಅವರೇ ಕಾರ್ಪೊರೇಟರ್ ಆಗಿದ್ದರು ಆಗ ಏನು ಸೀರೆ ಸೀರೆ ಉಡ್ಬೇಕಂತಾನೆ ಇದ್ದಿದ್ದು ಪಿನ್ ಮಾಡೆಲ್ಲ ಇಟ್ಟೆ ಬಟ್ ಫುಲ್ ನಿದ್ದೆ ಹೋಗಯ್ಯ ನಿಮ್ಮ ಅಪ್ಪ ಫೋನ್ ಮಾಡೋವರೆಗೂ ನನಗೆ ಎಚ್ಚರ ಇಲ್ಲ ನಿಮ್ಮ ಅಪ್ಪ ಅಲ್ಲಿ ಕೆಂಗಿರಿಲ್ ಒಂದು ಪೂಜೆ ಇದೆ ಮುಗಿಸ್ಕೊಂಡ್ ಬರ್ತೀನಿ ಅಂತ ಹೋದ್ರ ಅವರು ಅವರು ಹೋದ್ರು ನಾನು ಫುಲ್ ನಿದ್ದೆ ಮಾಡ್ತಾ ಇದ್ದೀನಿ ಇದು ಫುಲ್ಲು ನಿಂಗೆ ತಂದಿರೋದು ಕೊಟ್ಟಿರೋದು ಆಂಟಿಯವರು ಒಂದು ಓಪನ್ ಮಾಡಿ ನೋಡಿ ಈಗ ಫಸ್ಟ್ ಓಡ್ ಸಾಂಗ್ಸ್ ಬಿಚ್ಚಿ ಯಾವ ತರ ಕೊಟ್ಟಿರ್ಬೋದು ನಾನೇ ಸೆಲೆಕ್ಟ್ ಮಾಡಿರೋದು ಶೂಸ್ ಬಿಚ್ತಾ ಇಲ್ಲ ನನ್ನ ಮಗ ಯಾಕೋ ತಗೊಂಡು ನೋಡ್ರಿ ಯಾವ್ದು ಬೇಕಾದ ಸೆಲೆಕ್ಟ್ ಯಾವ್ದು ಬೇಕಾದ್ ತಗೊಳಮ್ಮ ಅಂದ್ರು ನಂಗಲ್ಲಿ ಎಷ್ಟೊಂದು ಎಲ್ಲ ಮಿಕ್ಸ್ ಅಪ್ ಯಾವ್ದು ಏನು ಅಂತಾನೆ ಗೊತ್ತಾಗ್ತಿರ್ಲಿಲ್ಲ ಯಾವ್ದೋ ಸಿಕ್ಕಿದಂತೆ ಸೀರೆನೇ ಉಡ್ಲಿಲ್ಲ ಮಗಳು ನಿದ್ದೆ ಹೋಗಿ ಫುಲ್ಲು ನಿಮ್ಮ ಅಮ್ಮ ಇವತ್ತು ನಿದ್ದೆ ನಿದ್ದೆ ಮೂರ್ ಮೂರೇ ಹಾಕೋಬಹುದು ಕೈಗೆ ಸಾಕು ಒಟ್ಟಿಗೆ ಹ್ಮ್ ಸರಿ ಅಂತ ಅಯ್ಯೋ ಹಂಗೆ ನನ್ನ ಸೈಜೇ ಇರಲಿಲ್ಲ ಅಲ್ಲಿ ಯಾವುದೋ ಎತ್ಕೊಂಡೆ ಎಲ್ಲ ಆಲ್ಮೋಸ್ಟ್ ನಾ ಹೋಗಿದ್ದೆ ಲೇಟ್ ಆಯ್ತಲ್ಲ ನಿದ್ದೆ ಹೊಡ್ಕೊಂಡು ನಾನು ಹೋದ್ವಿ ಒಂದುವರೆಗೆ ಫುಲ್ ನಿದ್ದೆ ಒಂದು ಗಂಟೆವರೆಗೂ ನಿಮ್ಮಪ್ಪ ಹೋದ್ಮೇಲೆ ನಾನು ಹ್ಞೂ ಸ್ನಾನ ಮಾಡಿಬಿಟ್ಟು ಪೂಜೆ ಎಲ್ಲ ಮಾಡಿದ್ನ ತಿಂಡಿತ ನಿಮ್ಮಪ್ಪ ಹಿಂಗೆ ಸರಿ ಹೋಗ್ಬಿಟ್ಟು ಬರ್ತೀನಿ ಫೋನ್ ಮಾಡ್ತೀನಿ ಅಂದ್ರ ಸರಿ ಅಂತ ಹಂಗೆ ಮಲ್ಕೊಂಡು ಇಲ್ಲೇ ಮಲಗಿದ್ದೋಳು ಹಂಗೆ ನಿದ್ದೆ ಬಂತ ಹೋಗಿ ರೂಮಲ್ಲಿ ಮಲ್ಕೊಂಡೆ

ಹ್ಞೂ ಮದುವೆ ನನ್ನ ಮನೆ ಅಂದ್ರೆ ಕರಿಬಿಡಲ್ಲ ಅದಕ್ಕೆ ತೆಗೀದೇ ಕೂತಿದ್ದೆ ನಿಮಗೋಸ್ಕರ ಕೈಯಲ್ಲಿ ತೆಗಿಬಾರ್ದಂತ ಇವಾಗ ತೆಗಿದೀವತ್ತು ಫಂಕ್ಷನ್ ಮುಗಿಸಿ ಮನೆಗೆ ಬಂದು ಮಕ್ಕಳಿಗೆಲ್ಲ ಏನೇನು ಬೇಕೋ ನೋಡಿ ಅವರಿಗೆ ಕೊಟ್ಟು ಆನಂತರ ನನ್ನ ಕೆಲಸ ಇವಾಗ ಮಾಲ್ಟ್ ಪೌಡರ್ ಮಾಡೋ ಅಂಥದ್ದು ಇದು ಬಂದು ಮಿಲ್ಕ್ ಮಾಲ್ಟ್ ಪೌಡರು ಸುಮಾರು ಜನ ನನಗೆ ಕೇಳ್ತಾ ಇದ್ದೀರಾ ಇದನ್ನು ಕಡಿಮೆ ಕ್ವಾಂಟಿಟಿಯಲ್ಲಿ ತೋರಿಸಿ ಅಂತ ನೀವು ಇದನ್ನು ನಾನು ಯಾವ ರೀತಿಯಾಗಿ ಮಾಡ್ತೀನಿ ಎಷ್ಟೆಷ್ಟು ಕ್ವಾಂಟಿಟಿ ಅಂತ ಎಲ್ಲನೂ ಕೂಡ ನಾನು ಜಾನ್ವರಿ ಫಸ್ಟಲ್ಲಿ ಹೊಸ ಬಿಸ್ನೆಸ್ ಏನು ಶುರು ಮಾಡ್ತಾ ಇದ್ದೀನಿ ಅದರಲ್ಲಿ ಪ್ರೋಟೀನ್ ಪೌಡರ್ ಅಂತ ಹೇಳಿ ಮೆನ್ಷನ್ ಮಾಡಿ ಅದರಲ್ಲಿ ತೂಕನೂ ಕೂಡ ಹೇಳಿದ್ದೀನಿ ಎಷ್ಟೆಷ್ಟು ಗ್ರಾಮ್ ಹಾಕ್ತೀನಿ ಅಂತ ನೀವು ಅದನ್ನು ನಾನು ಗ್ರಾಮಲ್ಲಿ ಕೆ ಜಿಯಲ್ಲಿ ಹೇಳಿರೋದನ್ನ ಬೌಲಲ್ಲಿ ನೀವು ಆರಾಮಸೆಯಾಗಿ ಲೆಕ್ಕ ತೊಗೋಬೋದು ಇವಾಗ ನಾವು ಮೂರು ಕೆ ಜಿ ಹೇಳಿದರೆ ನೀವು ಮೂರು ಬೌಲ್ ಅಂತ ಮಾಡ್ಕೊಳ್ಳಿ ಅದಕ್ಕೆ ಡ್ರೈ ಫ್ರೂಟ್ಸ್ನೂ ಕೂಡ ಅದೇ ರೀತಿಯೇ ತೊಗೊಳ್ಳಿ ಸ್ಮಾಲ್ ಕ್ವಾಂಟಿಟಿಯಲ್ಲಿ ತೋರಿಸಿ ಅಂತಂದರೆ ನನಗೆ ಹೆಂಗಾಗಿಬಿಡತ್ತೆ ಅಂದರೆ ನಾನು ಮೊದಲಿಂದನೂ ಅಷ್ಟೇ ನಾನು ಏನೇ ಒಂದು ಮಾಡಬೇಕು ಅಂದರೆ ಬೌಲ್ ಲೆಕ್ಕದಲ್ಲಿ ನನಗೆ ಮಾಡೋದು ಗೊತ್ತಾಗೋದಿಲ್ಲ ಎಷ್ಟು ಹಾಕಬೇಕು ಅಂತ ಕೆ ಜಿ ಲೆಕ್ಕದಲ್ಲೇ ಮಾಡೋ ಅಭ್ಯಾಸ ಹಂಗಾಗಿ ನೀವೆಲ್ಲ ಒಂದು ಕೆ ಸಿರಿಧಾನ್ಯ ಮಿಕ್ಸು ಒಂದು ಕೆಜಿ ಮಾಡ್ತೀನಿ ಅಂತಂದರೆ ಅದು ಸೇಮ್ ಗೋಧಿನೂ ಅಷ್ಟೇ ತೊಗೊಳ್ಳಿ ಜೊತೆಗೆ ರಾಗಿನ ಅದರಲ್ಲಿ ಒಂದು ಅರ್ಧ ಭಾಗದಷ್ಟು ರಾಗಿ ತೊಗೊಳ್ಳಿ ಅಥವಾ ಕಾಲು ಭಾಗ ರಾಗಿ ತೊಗೊಳ್ಳಿ ಇನ್ನು ಡ್ರೈ ಫ್ರೂಟ್ಸು ಅಷ್ಟೇ ನೀವು ರಾಗಿ ಕ್ವಾಂಟಿಟಿ ಎಷ್ಟು ತೊಗೊಳ್ತೀರಾ ಅದಕ್ಕಿಂತ ಸ್ವಲ್ಪ ಜಾಸ್ತಿನೇ ಇರಲಿ ಡ್ರೈ ಫ್ರೂಟ್ಸು ಡ್ರೈ ಸೀಡ್ಸು ಎಲ್ಲನೂ ಕೂಡ ಹಾಗಾಗಿ ನಾನು ಇಲ್ಲಿ ಹೇಳೋದೇನು ಅಂದರೆ ನಾನು ಏನು ಹೇಳಿರ್ತೀವಿ ಕೆ ಜಿಯಲ್ಲಿ ಅದನ್ನು ನೀವು ಬೌಲಲ್ಲಿ ಲೆಕ್ಕ ಮಾಡಿ ಹಾಕೊಳ್ಳಿ ಅಷ್ಟೇ ಇನ್ನೇನು ಇಲ್ಲ ಬಟ್ ಇಲ್ಲಿ ನಾನು ಏನಂದರೆ ಅಕ್ಸೆ ಬೀಜನೂ ಕೂಡ ಹಾಕ್ತೀನಿ ಇಲ್ಲೊಂದು ಇಪ್ಪತ್ತು ಥರ ವೆರೈಟೀಸ್ ಹಾಕಿ ನಾನು ಮಿಲ್ಕ್ ಮಾಲ್ಟ್ ಪೌಡರ್ನ ಮಾಡ್ತಾ ಇರೋದು ಮಲ್ಟಿಗ್ರೈನ್ ರಾಗಿ ಮಾಲ್ಟ್ಗೂ ಕೂಡ ನಾನು ಇಪ್ಪತ್ತು ಥರ ವೆರೈಟೀಸ್ ಹಾಕಿದ್ದೀನಿ ಅದರಲ್ಲಿ ಕಂಪ್ಲೀಟ್ ಗ್ರೇನ್ಸು ಮತ್ತು ಮಿಲೆಟ್ಸು ಇದೇ ಇರುತ್ತೆ ನಿಮಗೆ ಇದು ಪೂರ್ತಿ ಡ್ರೈ ಫ್ರೂಟ್ಸು ಆ್ಯಂಡ್ ಮಿಲೆಟ್ಸು ಇಷ್ಟೇ ಇರುತ್ತೆ ಡ್ರೈ ಸೀಡ್ಸು ಹಾಗೆ ಈ ಥರದ್ದೇ ಹಾಕಿ ಮಾಡಿರೋವಂಥದ್ದು ನಿಮಗೆ ಇದೇ ಬೇರೆ ಟೇಸ್ಟು ರಾಗಿ ಮಲ್ಟಿಗ್ರೇನ್ ಮಿಲೆಟ್ಸ್ದೇ ರಾಗಿ ಮಾಲ್ಟ್ದೇ ಬೇರೆ ಟೇಸ್ಟ್ ಇರುತ್ತೆ ಇದು ನೀವು ಲಾಡು ಟೈಪು ಮಾಡಿ ಕೂಡ ಮಕ್ಕಳಿಗೆ ಒಂದೊಂದು ಉಂಡೆ ಕೂಡ ಕೊಡ್ಬೋದು ಎಷ್ಟೋ ಒಳ್ಳೆಯದು ಅಂದರೆ ಬಾಡಿಗೆ ಎಷ್ಟು ಸ್ಟ್ರೆಂತ್ ಅಂದರೆ ಎಷ್ಟೋ ಜನ ಹೇರ್ ಫಾಲ್ ಆಗ್ತಾ ಇದೆ ನನಗೆ ಅಥವಾ ಕೆಲವೊಬ್ರು ಮಕ್ಕಳಿಗೆ ಏನಂದರೆ ಬಾಡಿಯಲ್ಲೆಲ್ಲ ವೈಟ್ ಪ್ಯಾಚಸ್ ಥರ ಆಗುತ್ತೆ ವಿಟಮಿನ್ಸ್ ಪ್ರೋಟೀನ್ಸ್ ಎಲ್ಲ ಇಲ್ಲ ಅಂತ ಅಂದರೆ ಈ ಥರದ್ದೆಲ್ಲ ಎಷ್ಟೋ ಮಕ್ಕಳುಗಳಿಗೆ ಕೆಲವೊಂದು ಹೆಲ್ತ್ ಇಶ್ಯೂಸ್ ಜಾಸ್ತಿನೇ ಇರುತ್ತೆ ಯಾಕೆ ಅಂತಂದರೆ ಅವ್ರಿಗೆ ಫ್ರೂಟ್ಸ್ ತಿನ್ನೋದಿಲ್ಲ ಮೇನ್ ಥಿಂಗ್ ಡ್ರೈ ಫ್ರೂಟ್ಸು ತಿನ್ನೋದಿಲ್ಲ ಫ್ರೂಟ್ಸು ತಿನ್ನೋದಿಲ್ಲ ಹಾಗಾಗಿ ಮಕ್ಕಳಿಗೆ ಈ ಥರ ಮನೆಯಲ್ಲೇ ನೀವೇ ಮಾಡಿ ಕೂಡ ಕೊಟ್ಟರೆ ತುಂಬ ಒಳ್ಳೆಯದು ಅವ್ರು ಹಾಲಲ್ಲಿ ಹಾಕಿ ಕೊಟ್ಟರೆ ಕುಡಿಯೋದಿಲ್ಲ ಅಂದರೆ ಡೈಲಿ ಒಂದೊಂದು ಉಂಡ ಅಂದರೆ ಉಂಡೆ ಮಾಡಿಟ್ಬಿಡಿ ಡೈಲಿ ಒಂದೊಂದು ಉಂಡೆ ತಿನ್ನೋ ಥರ ಕೊಡಿ ತುಂಬ ಅಂದರೆ ತುಂಬ ಒಳ್ಳೆಯದು ಯಾಕಂದರೆ ಮಿಲೆಟ್ಸ್ ತಿನ್ನಲ್ಲ ಈಗಿನ ಮಕ್ಕಳಿಗೆ ಮಿಲೆಟ್ಸ್ ಕೊಡ್ತೀವಿ ಅಂದರೆ ಬೇಡ ನಮಗೆ ರೈಸ್ ಕೊಡಿ ಅಂತ ಹೇಳ್ತಾರೆ ಇನ್ನು ಡ್ರೈ ಫ್ರೂಟ್ಸ್ ಎಲ್ಲ ಕೊಡ್ತೀವಿ ಅಂದರೆ ಏನು ಬೇಡ ನಮಗೆ ಚಿಪ್ಸ್ ಬೇಕೋ ಅಥವಾ ಬೇರೆ ಏನೇನೋ ತಿನ್ನೋಬೇಕು ಫ್ರೆಂಚ್ ಫ್ರೈಸ್ ಬೇಕು ಇಂಥದ್ದು ಅಂತ ಕೇಳ್ತಾರೆ ಆ ಥರ ಮಕ್ಕಳಿಗೆ ನಾವು ಫುಡ್ ಹ್ಯಾಬಿಟ್ನ ಬೆಳೆಸ್ಬಿಟ್ರೆ ಹೆಲ್ತಿ ಫುಡ್ ಕೊಡೋದು ಭಾಳ ಕಷ್ಟ ಆಗುತ್ತೆ ಹಾಗಾಗಿ ಅವರಿಗೆ ಆದಷ್ಟು ಹೆಲ್ತಿಯಾಗಿ ಫುಡ್ ಹೋಗಬೇಕು ಅಂದರೆ ಈ ಥರ ನಾವು ಏನಾದರೂ ಒಂದುವರೆಗೆ ಸರ್ಕಸ್ ಮಾಡಿ ಕೊಟ್ರೆ ಹೋಗೋದು ಜೊತೆಗೆ ನಾವು ಕೂಡ ಇದನ್ನು ತೊಗೊಂಡ್ರೆ ನಮಗೂ ಕೂಡ ಅಷ್ಟು ಹೊಟ್ಟೆ ಹೇಳ್ತಿರುತ್ತೆ ಬೋನ್ಸ್ಗಾಗ್ಬೋದು ಅಥವಾ ನಮಿಗೆ ತುಂಬ ಒಳ್ಳೆಯದು ಇದು ಬಂದು ಒಣ ಖರ್ಜೂರ ಇದನ್ನು ಸ್ವಲ್ಪ ನಾನು ಡ್ರೈ ರೋಸ್ಟ್ ಮಾಡ್ತೀನಿ ಪ್ರತಿಯೊಂದು ಹುರಿದೇ ಹಾಕೋದು ಇದನ್ನೇನು ಏನು ಮಾಡ್ತೀನಿ ಅಂದರೆ ಲಾಸ್ಟಲ್ಲಿ ಸ್ವಲ್ಪ ಹುರಿದ್ಬಿಟ್ಟು ಹಾಗೆ ಬಿಡ್ತೀನಿ ನಾನು ಖರ್ಜೂರನ ಯಾಕಂದರೆ ಅದು ಸ್ವಲ್ಪ ಫ್ರೈ ಆಗಬೇಕು ತುಂಬ ಹೊತ್ತು ಫ್ರೈ ಸೀದಂಗೆ ಆಗುತ್ತೆ ಹಾಗಾಗಿ ಅದು ಏನು ಕಡಾಯಿ ಚೆನ್ನಾಗಿ ಕಾದಿರುತ್ತೆ ಅದರಲ್ಲೇ ನಾವು ಸ್ವಲ್ಪ ಫ್ರೈ ಮಾಡಿಬಿಟ್ಟು ಹಾಗೆ ಬಿಟ್ಬಿಟ್ರೆ ಬೆಳಗ್ಗೆವರೆಗೂ ಆ ಒಂದು ಬಿಸಿಯಲ್ಲೇ ಅದು ಚೆನ್ನಾಗಿ ಒಂಥರ ಡ್ರೈ ಆಗುತ್ತೆ ಹಾಗಾಗಿ ನಾನು ಖರ್ಜೂರ ಬೀಜ ಎಲ್ಲ ಪಾಪ ಮನೆಯವ್ರ ಬೆಳಗ್ಗೆ ಎಲ್ಲ ತೆಗೆದುಕೊಟ್ಟಿದ್ರು ಪಾಪ ಕೆಲಸ ಎಲ್ಲ ಮಾಡಿಕೊಡ್ತಾರೆ ಹೆಲ್ಪ್ ಮಾಡ್ತಾರೆ ಸೀಡ್ಸ್ ಎಲ್ಲ ತೆಗೆದಿಟ್ಟಿದ್ರು ಅದನ್ನೆಲ್ಲನೂ ಹಾಗೆ ಕಡಾಯಲೆ ಬಿಟ್ಬಿಡ್ತೀನಿ ಇದು ಕಂಪ್ಲೀಟು ಇದರಲ್ಲಿ ನಾಲ್ಕು ಥರ ನಾಲ್ಕು ಥರ ಐದು ಥರ ಮಿಲೆಟ್ಸ್ ಮಿಕ್ಸ್ ಆಗಿರುವಂಥದ್ದು ಜೊತೆಗೆ ವೀಟು ಹಾಗೆ ಡ್ರೈ ಫ್ರೂಟ್ಸು ಎಲ್ಲನೂ ನಾನು ಬಾದಾಮಿ ಮತ್ತು ಗೋಡಂಬಿನ ಜಾಸ್ತಿ ಕ್ವಾಂಟಿಟಿಯಲ್ಲಿ ಇಲ್ಲಿ ಹಾಕಿರ್ತೀನಿ ಇನ್ನು ಪಿಸ್ತಾ ಆಗ್ಬೋದು ಆಮೇಲೆ ಇನ್ನು ಏನೇನೆಲ್ಲ ಹಾಕಿದ್ದೀನಿ ಶುಂಠಿ ಇದು ಶುಂಠಿ ಮತ್ತು ಅರಶಿನ ಒಬ್ಬರು ಕೇಳ್ತೀರ ಸ್ವಲ್ಪ ಸ್ವಲ್ಪ ಹಾಕುವಂಥದ್ದು ಅದನ್ನು ಅಷ್ಟೇ ಓಕೆ ಫ್ರೆಂಡ್ಸ್ ಫೈನಲಿ ನನ್ನ ಕೆಲಸ ಮುಗೀತು ಅಲ್ಲಿಂದ ಬಂದಿದ್ದ ತಕ್ಷಣ ಮಕ್ಕಳು ಬರೋವರೆಗೂ ವೆಯ್ಟ್ ಮಾಡ್ತಾ ಇದ್ದೆ ವೆಯ್ಟ್ ಮಾಡಿ ಮಕ್ಕಳು ಬಂದಮೇಲೆ ಅವ್ರನ್ನೆಲ್ಲ ಸ್ವಲ್ಪ ಮಾತಾಡಿಸಿ ಇಯರಿಂಗ್ಸ್ ಎಲ್ಲ ಚೇಂಜ್ ಮಾಡಿ ಮುಖನೂ ಕೂಡ ನಾನು ತೊಳಿಲಿಲ್ಲ ಯಾಕಂದರೆ ಇಲ್ಲಿ ಕೆಲಸ ಮಾಡಿ ಹೋದ್ಮೇಲೆ ಮತ್ತೆ ನನಗೆ ಒಂಥರ ಎಲ್ಲ ಹಿಂಸೆ ಅನಿಸುತ್ತೆ ಬಿಸಿ ಮುಂದೆ ಕೂತಿರ್ತೀನಲ್ವಾ ಬಿಸಿ ಬಿಸಿ ಆಗಿರುತ್ತೆ ಮೈಯೆಲ್ಲ ಮತ್ತೆ ಇವಾಗ ಹೋಗಿ ಫ್ರೆಶಪ್ ಆಗಬೇಕು ಅದಕ್ಕೆಲ್ಲ ಕೆಲಸ ಮಾಡಿಬಿಟ್ಟು ಆಮೇಲೆ ಹೋಗಿ ಫ್ರೆಶಪ್ ಆಗೋಣ ಅಂತ ಸೀದಾ ಹಾಗೆ ಬಂದೆ ಸ್ಟಿಕ್ಕರೆಲ್ಲ ತೆಗೆದಿಟ್ಟು ಓಲೆಲ್ಲ ತೆಗೆದಿಟ್ಟು ಬಳೆಯೆಲ್ಲ ತೆಗೆದಿಟ್ಬಿಟ್ಟು ಬಂದೆ ನನಗೇನು ಆಂಟಿನೇ ಬರ್ತಾರೆ ಬಟ್ ಇವತ್ತು ಫಂಕ್ಷನ್ ಇದ್ದಿದ್ದರಿಂದ ಅಲ್ಲಿಂದ ಬರೋದು ಲೇಟ್ ಆಯ್ತಲ್ವ ಹಾಗಾಗಿ ಇವತ್ತು ನಾನೇ ಮಾಡ್ಕೋಬೇಕಾಯಿತು ಇಲ್ಲಾಂದರೆ ಪಾಪ ಅವರೇ ಬಂದಿರೋರು ಹಂಗೋ ಬೆಳಗ್ಗೆನೇ ಬರಲ್ಲ ಅಂತಂದರು ಹೀಗೆ ಒಂದೊಂದ್ಸರಿ ಕೆಲಸಗಳೇನಾದರೂ ಹೊರಗಡೆ ಹೋಗೋದು ನಾವೇನಾದರೂ ಇದ್ದರೆ ಅವ್ರು ಸಂಜೆ ಮೇಲೆ ಬರೋದಕ್ಕಾಗೋದಿಲ್ಲ ಪಾಪ ಇವಾಗ ಟೈಮ್ ಎಂಟು ಗಂಟೆ ಹತ್ತಿರ ಆಯಿತು ಅನಿಸುತ್ತೆ ಎಷ್ಟು ತವರೆಗೂ ಬಂದು ಮಾಡೋದಕ್ಕಾಗೋದಿಲ್ಲ ಅಲ್ಲ ಅವರು ಹಾಗಾಗಿ ಎಲ್ಲ ಮಾಡಿ ಇವಾಗ ಫುಲ್ ತಣ್ಣಗಾಗೋದಕ್ಕೆ ಇಟ್ಟಿದ್ದೀನಿ ಇದು ತಣ್ಣಗಾಗಬೇಕು ನಾಳೆ ಬೆಳಿಗ್ಗೆ ಮಿಲ್ಲಿ ಕಳಿಸೋ ಅಂಥದ್ದು ಗಾಳಿ ಮಾತ್ರ ಎಷ್ಟು ಚೆನ್ನಾಗಿ ಬರ್ತಾಯಿದೆ ಅಂದರೆ ಇಲ್ಲೇ ಮಲ್ಕೊಂಡ್ಬಿಡೋಣ ಅನ್ನೋಷ್ಟು ತಣ್ಣ ಗಾಳಿ ಆಗ್ತಾ ಇದೆ ಓಕೆ ಹೋಗಿ ನೋಡೋಣ ಮಕ್ಕಳು ಏನು ಮಾಡ್ತಿದ್ದಾರೆ ಏನು ಡೋರ್ನ ಲಾಕ್ ಮಾಡಿಕೊಂಡು ಇಲ್ಲತ್ತು ಗಾಳಿಯಾಗ ಚೆನ್ನಾಗಿ ಬರೋದರಿಂದ ಮಲ್ಕನಿರೋದ್ರಿಂದ ಶೆಕೆ ಫೀಲ್ ಆಗ್ತದಿಲ್ಲ ತಣ್ಣಗಿರುತ್ತೆ ಕೂಲಾಗಿ ಎಲ್ಲ ಕೆಲಸನೂ ಕೂಡ ಆಯಿತು ಮುಗೀತು ಇನ್ನೇನಿದ್ರು ಇದ್ರದ್ದು ನಾಳೆ ಕೆಲಸ ಓಕೆ ಮೇಲೋಗಿ ನೋಡೋಣ ಮಕ್ಕಳು ಏನು ಮಾಡ್ತಿದ್ದಾರೆ ಏನು ಎತ್ತ ಅಂತ ನಾನು ಕೂಡ ಸ್ವಲ್ಪ ಫ್ರೆಶ್ ಆಗೋಣ ಏನು ತರಲಿ ಡ್ರೈ ಫ್ರೂಟ್ಸ್ಗಳು ತಂದಿದ್ದೀನಿ ತಗೊಂಡು ನೋಡಿ ಇನ್ನೇನು ತರಲಿ ಅದೇ ಕೆಲಸ ತಾನೇ ಮಾಡೋಕ್ಕೆ ಹೋಗಿದ್ದಿದ್ದು ಫೋರ್ ತರ್ಟಿಗೆ ಹೋದೆ ಅನ್ಸತ್ತೆ ಇವ್ರು ಬಂದಮೇಲೆ ಏಯ್ಟ್ ತರ್ಟಿಗೆ ಮನೆಗೆ ಬರ್ತಾ ಇದೀನಿ